ಹಾಯ್ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋ ಏನ್ ತಿಳಿಸ್ಕೊಡ್ತೀನಪ್ಪ ಅಂದ್ರೆ, ಆರ್ಡರ್ಗೆಲ್ಲ ಗೊತ್ತಾಗಿದೆ ತಮ್ಮನಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂತ. ಹೌದು, ಕೆಲವು ದಿನ ಹಿಂದೆ ಫ್ಲಿಪ್ಕಾರ್ಟ್ ಅಲ್ಲಿ ರಿಯಲ್ಮಿ ಅವರು ಒಂದು 7 ಮೊಬೈಲ್ ನ ಲಾಂಚ್ ಮಾಡಿದ್ರು. ಮೀನ್ಸ್ 7 ವೇರಿಯಂಟ್ ಅಲ್ಲಿ ಲಾಂಚ್ ಮಾಡಿದ್ರು. ಅದ್ ಯಾವ್ದಪ್ಪ ಅಂದ್ರೆ ರಿಯಲ್ಮಿ 8 ಹಾಗೂ ರಿಯಲ್ಮಿ 8 ಪ್ರೋ ನ ಲಾಂಚ್ ಮಾಡುವಂತದ್ದು. ಸೊ ಅದ್ರ ಬಗ್ಗೆ ಒಂದು ಕೀ ಸ್ಪೆಸಿಫಿಕೇಶನ್ ಗೆ ತಿಳಿಸ್ಕೊಡ್ತೇನೆ. ಇಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನ ಇವಾಗಲೇ ಫಾಲೋ ಮಾಡಬಹುದು. ಹೌದು, ನಿಮ್ಗೆಲ್ಲ ಹೇಳ್ತಿದ್ನಲ್ಲ ಒಂದು ಕೀ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತೀನಿ ಅಂತ, ರಿಯಲ್ಮಿ 8 ಹಾಗೂ ರಿಯಲ್ಮಿ 8 ಪ್ರೋದು. ಸೊ ಏನು ತುಂಬಾ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಸ್ವಲ್ಪ ಪ್ರೊಸೆಸರ್ ಮಾತ್ರ ಚೇಂಜ್ ಮಾಡಿರುವಂತದ್ದು. ಸೊ ಇವಾಗ ನಿಮ್ಗೆ ರಿಯಲ್ಮಿ 8 ಒಂದು ಕೀ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತಾ ಇದೀನಿ. ಸೊ ಡಿಸ್ಪ್ಲೇ ಬಂದ್ಬಿಟ್ಟು 6.4 ಇಂಚಸ್ ಡಿಸ್ಪ್ಲೇ, ಹಾಗೂ ವಿತ್ OLED ಡಿಸ್ಪ್ಲೇ ಇದರಲ್ಲಿ ಸಿಗುವಂತದ್ದು. ಇನ್ನು OS ಬಂದ್ಬಿಟ್ಟು ಆಂಡ್ರಾಯ್ಡ್ 11. ಹೌದು, ಈಗ ಹೊಸದಾಗಿ ಅಪ್ಡೇಟ್ ಆಗಿರುವಂತದ್ದು ಆಂಡ್ರಾಯ್ಡ್ 11 ಯೂಸ್ ಮಾಡಿದ್ದಾರೆ ಇದರಲ್ಲಿ. ಹಾಗೂ ಇದರಲ್ಲಿ ಮೀನ್ಸ್ ರಿಯಲ್ಮಿ ಅವ್ರದ್ದು ಸಾಫ್ಟ್ವೇರ್ ಇದೆ. ರಿಯಲ್ಮಿ ಸಾಫ್ಟ್ವೇರ್ ಬಂದ್ಬಿಟ್ಟು UI V2.0 ಅಂತ ಇದೆ. ನೆಕ್ಸ್ಟ್ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾ ಟೆಕ್ ಇಲಿಯೋ G95 ಪ್ರೊಸೆಸರ್. ಇದು ಗೇಮಿಂಗ್ ಆಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಪ್ರೊಸೆಸರ್. ಸೊ ಇದರಲ್ಲಿ ರ್ಯಾಮ್ ಬಂದ್ಬಿಟ್ಟು ಒಟ್ಟು 3 ವೆರೈಟಿ ಅಂತ ಸಿಗುವಂತದ್ದು. ಒಂದು 4GB, 6GB ಹಾಗೂ 8GB ಸಿಗುವಂತದ್ದು. ಸೊ ಇನ್ನು ಸ್ಟೋರೇಜ್ ಬಂದ್ಬಿಟ್ಟು ಇದು ಫಿಕ್ಸ್ಡ್ ಮಾಡಿದ್ದಾರೆ, 128GB ಸಿಗುವಂತದ್ದು. ಸೊ ನೆಕ್ಸ್ಟ್ ಕ್ಯಾಮ್ರಾ ನೋಡ್ತೀನಿ ಅಂತ ಹೋದ್ರೆ ರಿಯಲ್ ಅಲ್ಲಿ ಒಟ್ಟು 4 ಕ್ಯಾಮ್ರಾ ಸಿಗುವಂತದ್ದು. ಒಂದು 64MP, 8MP ಹಾಗೂ 2MP ಅನ್ನೋದು 2 ಕ್ಯಾಮ್ರಾಗೂ ನೀಡಿದ್ದಾರೆ. ಸೊ ನೆಕ್ಸ್ಟ್ ಫ್ರಂಟ್ ಕ್ಯಾಮರಾ ಬಂದ್ಬಿಟ್ಟು 16MP ನೀಡಿದ್ದಾರೆ. ಇದು ಸೋನಿ ಸೆನ್ಸರ್ ಆಗಿ ಯೂಸ್ ಮಾಡಿದ್ದಾರೆ ಇದರಲ್ಲಿ ಫ್ರಂಟ್ ಕ್ಯಾಮರಾದಲ್ಲಿ. ಸೊ ಹಾಗೂ ಮೀನ್ಸ್ ರಿಯರ್ ಅಲ್ಲಿ LED ಫ್ಲಾಶ್ ಕೊಟ್ಟಿದ್ದಾರೆ, ಡ್ಯುಯಲ್ LED ಫ್ಲಾಶ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಮಾಮೂಲಿ ಡಿಸ್ಪ್ಲೇ ಫ್ಲಾಶ್ ಕೊಟ್ಟಿರುವಂತದ್ದು. ಸೊ ನೆಟ್ವರ್ಕ್ ಬಂದ್ಬಿಟ್ಟು 4G ಇದೆ. ಸೊ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 5000mAh ಬ್ಯಾಟ್ರಿ ಇದರಲ್ಲಿ ನೀಡಿದ್ದಾರೆ. ಸೊ ಟೋಟಲ್ ಆಗಿ ಈ ಮೊಬೈಲ್ ವೈಟ್ ಬಂದ್ಬಿಟ್ಟು 177 ಗ್ರಾಮ್ ಇದೆ. ಸ್ವಲ್ಪ ವೈಟ್ ಜಾಸ್ತಿ ಆಯ್ತು ಅನ್ಕೊಂಡಿನಿ, ಬಟ್ ಓಕೆ ಇರ್ಲಿ. ಸ್ವಲ್ಪ ಭಾರ ಇದ್ದಷ್ಟು ಮೊಬೈಲ್ ಕೈಯಲ್ಲಿ ಒಂದು ಫೀಲ್ನೆಸ್ ಸಿಗುತ್ತೆ, ಮೊಬೈಲ್ ಕೈಯಲ್ಲಿ ಇದೆ ಅಂತ ಇರ್ಲಿ. ಸೊ ನೆಕ್ಸ್ಟ್ ಇನ್ ಕಲರ್ಸ್ ಬಂದ್ಬಿಟ್ಟು ಇದರಲ್ಲಿ ಸೈಬರ್ ಬ್ಲ್ಯಾಕ್ ಹಾಗೂ ಸೈಬರ್ ಸಿಲ್ವರ್ ಸಿಗುವಂತದ್ದು. ಸೊ ಎರಡು ಚೆನ್ನಾಗಿದೆ ಕಲರು. ನಾನು ಇವಾಗ ಈಗ ತಾನೇ ಜಸ್ಟ್ ಬ್ರೌಸ್ ಮಾಡಿ ನೋಡಿದೆ, ಎರಡು ಚೆನ್ನಾಗಿದೆ, ಸಕ್ಕಾಗಿದೆ. ಸೊ ಟೋಟಲ್ ಆಗಿ ಪ್ರೈಸ್ ಬಂದ್ಬಿಟ್ಟು MRP ರೇಟ್ ಬಂದ್ಬಿಟ್ಟು 18,999 ಇದೆ. ಬಟ್ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಆಫರ್ ಆಗಿ ಮೀನ್ಸ್ ಈಗ ಎಕ್ಸ್ಟ್ರಾ 2000 ಏನೋ ಆಫರ್ ಮಾಡ್ತಿದ್ದಾರೆ. ಸೊ ಟೋಟಲ್ ಆಗಿ ನಿಮಗೆ ಸಿಗುವಂಥದ್ದು ಅಲ್ಲಿ 16,999 ಸಿಗುವಂಥದ್ದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಯಾಕೆ ನೀವು ಚೆಕ್ ಮಾಡ್ಬೋದು. ಸೊ ಇವಾಗ ರಿಯಲ್ಮಿ 8 ಪ್ರೋಗೆ ನೋಡೋಣ ಯಾವ ರೀತಿ ಒಂದು ವೇರಿಯಂಟ್ ಸಿಗುತ್ತೆ ಅಂತ. ಈಗ ಡಿಸ್ಪ್ಲೇ ಮಾಡ್ಬಿಟ್ಟು ಸೇಮ್ ರಿಯಲ್ಮಿ 8 ಏನ್ ಸಿಕ್ಕಿತ್ತು, 6.4 inches ಡಿಸ್ಪ್ಲೇ ಅದೇ ರೀತಿ ಇದರಲ್ಲಿ ಸಿಗುವಂಥದ್ದು. ಇದರಲ್ಲೂ ಸಹ OLED ಡಿಸ್ಪ್ಲೇ ಸಿಗುವಂಥದ್ದು. ಸೊ ನೆಕ್ಸ್ಟ್ OS ಬಂದ್ಬಿಟ್ಟು ಸೇಮ್ ಆಂಡ್ರಾಯ್ಡ್ 11 ಇದೆ, ಸೇಮ್ ಅವ್ರದ್ದು ಸಾಫ್ಟ್ವೇರ್ ರಿಯಲ್ಮಿ ಯೂಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಪ್ರೊಸೆಸರ್ ಬಂದ್ಬಿಟ್ಟು ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 720G ಇದರಲ್ಲಿ ನೀಡಿದ್ದಾರೆ. ಇದು ಹೌದು, ಇದು ತುಂಬಾ ಪವರ್ಫುಲ್ ಸಾಫ್ಟ್ವೇರ್ ಇದು. ಸೊ ಇದರಲ್ಲಿ ರ್ಯಾಮ್ ಬಂದ್ಬಿಟ್ಟು 2 ವೇರಿಯಂಟ್ ಸಿಗುವಂಥದ್ದು, ಒಂದು 6GB ಹಾಗೂ 8GB ಸಿಗುವಂಥದ್ದು. ಸ್ಟೋರೇಜ್ ಬಂದ್ಬಿಟ್ಟು ಇದು ಸಹ ಫಿಕ್ಸ್ಡ್, ಇದು 128GB ಮಾಡಿದ್ದಾರೆ. ಸೊ ಇದರಲ್ಲಿ ರೇರ್ ಕ್ಯಾಮರಾ ಬಂದ್ಬಿಟ್ಟು 108MP, ಇದು ಪ್ರೈಮರಿ ಮೀನ್ಸ್ ಮೈನ್ ಕ್ಯಾಮರಾ ಯೂಸ್ ಮಾಡಿದ್ದಾರೆ. 108MP ಹಾಗೂ 8MP ಹಾಗೂ 2MP ಹಾಗೂ 2MP, ಒಟ್ಟು 4 ಕ್ಯಾಮ್ರಾ ಸಿಗುವಂಥದ್ದು ರೇರಲ್ಲಿ. ಸೊ 108MP ಸ್ಯಾಮ್ಸಂಗ್ ಸೆನ್ಸರ್ ಯೂಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು 16MP ಇದೆ, ಇದು ಸಹ ಸೋನಿ ಸೆನ್ಸರ್ ಯೂಸ್ ಮಾಡಿರುವಂತದ್ದು. ಸೊ ನೆಟ್ವರ್ಕ್ ಬಂದ್ಬಿಟ್ಟು 4G ಹಾಗೂ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 4500mAh ಬ್ಯಾಟ್ರಿ. ಇದೊಂದು ಡಿಸ್ಅಡ್ವಾಂಟೇಜ್ ಹೇಳ್ತೀನಿ, 4500mAh ಬ್ಯಾಟ್ರಿ ಕೊಡಬಾರ್ದಿತ್ತು, ಸ್ವಲ್ಪ ಇದು ಒಂದು 5500mAh ಕೊಟ್ಟಿದ್ರೆ ಚೆನ್ನಾಗಿರೋದು ಅನ್ಕೊಂಡಿದ್ದೆ. ಬಟ್ ಓಕೆ, 4500 ನೀಡಿದ್ದಾರೆ. ಇದು ವೈಟ್ ಬಂದ್ಬಿಟ್ಟು 176 ಗ್ರಾಮ್ ಇದೆ. ಸೊ 1 ಗ್ರಾಮ್ ಕಡಿಮೆ ಇದೆ ರಿಯಲ್ಮಿ 8 ಗಿಂತ, ರಿಯಲ್ಮಿ 8 ಬರೋಗೆ ಒಂದೇ 1 ಗ್ರಾಮ್ ಕಡಿಮೆ ಇದೆ. ಸೊ ನೆಕ್ಸ್ಟ್ ಕಲರ್ಸ್ ಬಂದ್ಬಿಟ್ಟು ಇದರಲ್ಲಿ 2 ಕಲರ್ ಸಿಗುವಂಥದ್ದು, ಒಂದು ಇನ್ಫಿನಿಟಿ ಬ್ಲ್ಯಾಕ್ ಹಾಗೂ ಇನ್ಫಿನಿಟಿ ಬ್ಲೂ ಸಿಗುವಂಥದ್ದು. ಸೊ ಟೋಟಲ್ ಆಗಿ ಪ್ರೈಸ್ ಬಂದ್ಬಿಟ್ಟು ಇದು MRP ಬಂದ್ಬಿಟ್ಟು 19,900 ರೂಪಾಯಿ ಇದೆ. ಬಟ್ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಆಫರ್ ಆಗಿ ಎಕ್ಸ್ಟ್ರಾ 2000 ಇದು ಮಾಡಿದ್ದಾರೆ, ಡಿಸ್ಕೌಂಟ್ ಮಾಡಿದ್ದಾರೆ, ಅಲ್ಲಿ ನಿಮಗೆ ಸಿಗುವಂಥದ್ದು 1,700 ಸಿಗುವಂಥದ್ದು. ಸೊ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾ ನೀವು ಚೆಕ್ ಮಾಡಬಹುದು. ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ, ಹಾಗೂ ಹೊಸಬರ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡಬಹುದು. ಎಲ್ಲರಿಗೂ ವಂದನೆಗಳು.